ಮಾಡ್ ರವಿ, ನಮಸ್ತೆ. ಯಾರು ನೀನು? ಜರ್ನಲಿಸ್ಟಾ? ನಾನೇ ಯಾವ ದೊಡ್ಡ ಮನುಷ್ಯ ಅಂತ ನನ್ನ ಬಗ್ಗೆ ತಿಳ್ಕೊಳಕ್ ಬಂದಿದ್ಯಾ? ಹೌದು. ಏನಿದು ಬಾಂಡ್ ರವಿ? ಅಣ್ಣ ಬಾಂಡ್ ಸಿನಿಮಾ ನೋಡಿದ್ವಿ ನಮ್ಮ ಬಾಸ್. ಏನು ಡೀಲು? ಜೈಲಿಗೆ ಯಾಕೆ ಹೋಗೋದು? ಜೈಲು ನಮ್ಮ ಮನೆ. ಅದಕ್ಕೆ ಕೊರೋನಾ ಬಂದಮೇಲೆ ಜನ ದುಡ್ಡು ಬೇಡಪ್ಪ, ನಮ್ಗೆ ಸಂಬಂಧ ಮುಖ್ಯ ಅಂತ ಎಮೋಷನ್ಗೆ ಸಾಯ್ತಾ ಇದ್ದಾರೆ. ನೀನೇನೇ ದುಡ್ಡು ದುಡ್ಡು ಅಂತ? ನನಗೆ ಸೆಂಟಿಮೆಂಟ್ಗಿಂತ ಸೆಟಲ್ಮೆಂಟೇ ಮುಖ್ಯ. ಕರೆಕ್ಟಾಗಿ ಬರ್ಬೇಕು ಕಾಸು. ನಾನು ಅವ್ರು ಕೇಳಿದ್ರೆ ಸರ್ ಯಾವುದು ಅದು ಪ್ರಮೋದ್ ಅವರಲ್ವಾ? ಅವನು ಹೌದು ಪ್ರೀಮಿಯರ್ ಪದ್ಮಿನಿ ಅಂತಂದೆ. ಸರ್ ನಾನು ಗೀತಾ ಬೆಂಗಲ್ ಚಾನಲ್ ನೋಡ್ತಿದ್ದೆ ಸರ್ ಅಂತ. ನನಗೆ ಹಂಗೆ ಖುಷಿ ಆಗುತ್ತೆ. ಹೌದು, ಅಂದರೆ ಇದಕ್ಕೋಸ್ಕರನೇ ಒಬ್ಬ ಕಲಾವಿದ ಬದುಕೋದು. ಆಮೇಲೆ ನಮ್ಮದು ಎಲ್ಲೋ ಒಂದಷ್ಟು ಒಳ್ಳೆತನ ಎಲ್ಲೋ ಕಾಣಿಸಿರುತ್ತಲ್ಲ, ಅದನ್ನು ಮಾತಾಡಲಿ, ಅದನ್ನೇ ಖುಷಿ ಪಡ್ತಿರ್ತೀವಿ. ಆ ಸಿನಿಮಾವನ್ನು ಹೇಗೆ ಆಯ್ಕೆ ಮಾಡ್ತೀರಂತ? ಪಂಚ ಅದನ್ನೊಂದು 50 ಕತೆ ಕೇಳಿದ್ದೆ, ಸರಿ ಹೋಗ್ತಿರ್ಲಿಲ್ಲ. ಪ್ರಯತ್ನೇ ಇಲ್ಲ ಸರ್, ಸುಮ್ಮನೆ ದುಡ್ಡು ಇಸ್ಕೊಂಡು ಕೆಲಸ ಮಾಡಿ ಎಲ್ಲ ಕೇಳಿ ಬರಬೇಕು, ಅದಲ್ಲ ನಾನು. ಬಾಂಡ್ ರವಿ ಅಂದ ತಕ್ಷಣ ಫಸ್ಟ್ ತಟ್ ಅಂತ ನೆನಪಾಗದೆ ಅಣ್ಣ ಬಾಂಡ್. ತಪ್ಪು ಸರ್, ಬಾಂಡ್ ರವಿ ಅನ್ನೋ ಪಾತ್ರ. ನೋಡಿ ಸರ್, ಋಣ ಕೆಲವೊಂದ್ಸಲಿ ಹಂಗಾಗ್ತವೇನೋ, ಅದು ಹಿಂಗೆ ಫಾರ್ಮ್ ಆಯಿತು ಸರ್, ಟಕ್ಕಂತ ಅಪ್ಪು ಸರ್ ಕಣ್ಣು ಮುಂದೆ ಆಲ್ರೆಡಿ ಬರ್ತಿದ್ದಾರೆ ನನಗೆ. ಓ ಮೈ ಗಾಡಿ, ಹೇ ನನ್ನ ಟೈಟ್ ಇಟ್ಕೊಂಡಿದ್ಯಾ ಅಂದಿರೋರು ಮೋಸ್ಟ್ಲಿ, ಅಥವಾ ಏನೋ ಒಂದು ಹೊಗಳಿರೋರು, ಒಳ್ಳೆದಾಗಲಿ ಅಂದಿರೋರು, ಡೆಫಿನೆಟ್ಲಿ ಅಂದಿರೋರು. ಬಿಕಾಸ್ ಅಷ್ಟು ಖುಷಿಪಟ್ಟು ಹೊಗಳಿದ್ದಾರೆ ಸರ್, ಇವತ್ತಿಗೂ ರೆಕಾರ್ಡಿಂಗ್ ಇದೆ, ಎಲ್ಲೂ ಕೇಳಿಸಿಲ್ಲ. ಬಿಕಾಸ್ ನಂದದು, ನನಗೋಸ್ಕರ ಮಾತಾಡಿರೋದವರು, ನನಗೇ ಇರಲಿ ಅಂತ. ಸಿಂಪಲ್. ಸುಗ್ಗಿ ಕಲಾ ಅಂತ ಹೇಳಿದ್ರೆ ನಿಜಕ್ಕೂ ಸುಗ್ಗಿ ಕಲೆ ಇಂಡಸ್ಟ್ರಿ, ಜೊತೆಗೆ ನಿಮ್ಗೂ ಒಂದು ಸುಗ್ಗಿ ಕಲೆ ಸಲಾರ್ ಸುಗ್ಗಿ. ಅದು ಮಾತಾಡೋಣ. ದೂರಲ್ಲಿ ಅದ ಒಳ್ಳೆ ಸಖತ್ತಾಗಿರೋ ಮರ ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ಕೂತ್ಕೊಂಡು ಸಲಾರ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಪ್ರಶಾಂತ್ ಸರ್ ಬಗ್ಗೆ ಮಾತಾಡ್ಬೇಕು, ನಾನು ತುಂಬಾ ದೊಡ್ಡ ಮನುಷ್ಯ ಸರ್, ಅವರು ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸಲಾರ್ ಸುಗ್ಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಈಗ ಆಕ್ಚುಲಾಗಿ. ಹೆಂಗ್ ಶುರು ಆಗಿದ್ದು ಮೊದಲಿಗೆ? ರತ್ನ ಪ್ರಪಂಚ ನೋಡಾದ್ಮೇಲೆ ಪ್ರಶಾಂತ್ ಅವರು ಈ ಸಿನಿಮಾ ಕರೆದಿದ್ದ ಹೇಗೆ? ಅಷ್ಟಕ್ಕೆ ನಿಂತಿದ್ದು ಒಂದ್ ತಿಂಗಳಾಯ್ತು, ಎರಡ್ ತಿಂಗಳಾಯ್ತು, ಮೂರ್ ತಿಂಗಳು, ಇದೇನೋ ಮಿಸ್ ಹೊಡಿತಲ್ಲ, ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವ್ರೇನೋ ಅನ್ಕೊಂಡ್ಬಿಟ್ಟಿದಾರೆ ಚೆನ್ನಾಗಿ ಮಾಡ್ತಾನೆ ಇವನು ಅಂತ. ನನ್ಗೆ ಅಕಸ್ಮಾತ್ ಅವ್ರು ಅನ್ಕೊಂಡಿರೋ ಕ್ಯಾರೆಕ್ಟರ್ನ ಅವ್ರು ಅನ್ಕೊಂಡಿರೋ ತರ ಬರದೇ ಹೋದ್ರೆ ಎಲ್ಲೂ ಕ್ರಿಯೇಟಿವ್ ಫೀಲ್ಡ್ ಅಲ್ಲ ಸರ್. ನಮ್ದೊಂದು ತಲೆ, ಅವ್ರದೊಂದು ತಲೆ, ಇನ್ನೊಂದು, ಎಲ್ಲವೂ ಅವ್ರಿಗೆ ತಕ್ಕಂಗೆ ಆಗಬೇಕು, ಅವ್ರು ಅನ್ಕೊಂಡ್ರಂಗೆ ಆಗ್ಬೇಕಪ್ಪ. ಯಾಕಂದ್ರೆ ಅವ್ರ ವಿಷನ್ ಅದು, ಅದು ದೊಡ್ಡ ದೊಡ್ಡ ಜೊತೆ ಫಸ್ಟ್ ಏನೇ ಫಸ್ಟ್ ದೊಡ್ಡವ್ರ ಜೊತೆ ಸೀನ್ಗಳು ಸೀನ್ ಕೊಟ್ಟರು ಸಂಜೆ. ದೊಡ್ಡ ಸೀನ್ ಬೇರೆ, ಒಂದು ಪೇಜ್ ಸೀನು, ಒಂದು ಪೇಜ್ ನಂದೇ ಮಾತು, ತೆಲುಗು ಬೇರೆ, ಮಾಡೇ ಮಾಡ್ತಾನೆ ಇವನು ಅಂತ. ಎಂಥ ನಂಬಿಕೆ ನೋಡಿ ಅಮ್ಮ ಪ್ರಶಾಂತ್ ಸರ್ಗೆ. ನಾನೇನೋ ಒಂದಷ್ಟು ರೆಡಿ ಮಾಡ್ಕೊಂಡು ಕಲ್ತ್ಕೊಂಡು ಆ್ಯಕ್ಷನ್ ಮಾಡಿದೆ. ನಾನೇನೋ ಮಾಡ್ತೀನಿ ಗೊತ್ತು, ಅದು ಅವ್ರಿಗೆ ಇಷ್ಟ ಆಗಬೇಕಲ್ಲ, ಆ ಪಾತ್ರ ಅವ್ರು ಕಾಣಿಸ್ಬೇಕಲ್ಲ ಅಂತ. ಸೊ ಎಲ್ಲವೂ ಆಯ್ತು. ಅವ್ರು ಇನ್ನೊಬ್ಬರನ್ನ ಕರೆಸೋದಾಗಲಿ, ಇನ್ನೊಂದು, ಅದೆಲ್ಲ ಒಂಥರ ದೊಡ್ಡ ಇದಲ್ಲ ಸರ್. ಮೊದಲ ದಿನನೇ ಒಂದು ಪುಟ ಡೈಲಾಗ್ ಅಂತಂದ್ರೆ ತೆಲುಗುನಲ್ಲಿ ಪೃಥ್ವಿರಾಜ್ ಸುಕುಮಾರ್ ಅನ್ನೋರು, ಪ್ರಭಾಸ್ ಸರ್ ಜೊತೆ ಶಾರ್ಟ್ಸ್ ಆಗಿತ್ತಷ್ಟೇ, ಪೃಥ್ವಿರಾಜ್ ಸರ್ ನಾನು ಒಂದು ಸೀನು. ಮತ್ತೊಂದು ಖುಷಿ ವಿಚಾರ ಅಂತಂದ್ರೆ ಪ್ರಶಾಂತ್ ಸರ್ ಜೊತೆ ತುಂಬ ದೊಡ್ಡ ದೊಡ್ಡ ಆಕ್ಟರ್ಗಳೆಲ್ಲ ಕಾಯ್ಕೊಂಡಿದ್ದಾರೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ. ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರೆ ಸಾಕಪ್ಪ, ಅಥವಾ ಒಂದೇನೋ ಒಂದು ಪಾಸಿಂಗ್ ರೋಲ್ ಬಂದರೂ ಸಾಕಪ್ಪ ಅಂತ ಎಷ್ಟೋ ಜನ ಕಲಾವಿದರು ವೇಟ್ ಮಾಡ್ತಿದ್ದಾರೆ ಅಂಥದ್ರಲ್ಲಿ. ಇವ್ರು ಮೋಸ್ಟ್ಲಿ ಯಾವ ಹೀರೋಗೂ ಕೊಡದೇ ಇದ್ದನ್ನು ನನಗೆ ಸರ್ ಬಾಂಡ್ ರವಿ ರಿಲೀಸ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಅವರೇ ಖುಷಿಪಟ್ಟು ಟೀಸರ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿ, ಅದು ನನಗೆ ರಿಲೀಸ್ ಆಗಕ್ಕೆ ಮುಂಚೆ ಅಂದರೆ ಮುಂಚೆ ಹೇಳಿ ನಾನು ಒಂದೇನೋ ಮಾಡ್ಕೊಡ್ತೀನಿ. ಹೌದಾ ಸರ್, ಥ್ಯಾಂಕ್ ಯು ಅಂತ ಹೇಳಿದ್ದೆ. ಅದು ಇದು ಅಂತ ನಂಗೆ ಗೊತ್ತಿರಲಿಲ್ಲ. ಅನೌನ್ಸ್ಮೆಂಟು ಉಗ್ರಮ್ಗೂ ಸಲರ್ಗೂ ಸಂಬಂಧ ಇದೆಯಾ? ರಿಮೇಕ್ ಅಂತಲ್ಲ, ಸಂಬಂಧ ಇದೆಯಾ ಪ್ರಭಾಸ್ ಸರ್ ಜೊತೆಗೆ? ಹೌದು ಸರ್. ರವಿ ಬಾಂಡ್ ರವಿ ಸಿನಿಮಾದ ಒಂದಷ್ಟು ಕಂಟೆಂಟ್ ತೋರಿಸಿದೆ. ಹೌದು ಸರ್, ಹೌದು ಹೌದು. ಏನು ಹೇಳಿದ್ರು? ಇಲ್ಲ, ಅವರು ಫಸ್ಟು ಒಂದಷ್ಟು ದಿವಸ ಒಂದು ಶೆಡ್ಯೂಲಲ್ಲಿ ನೀಟಾಗಿ ಹಲೋ ಹಾಯ್ ಅಷ್ಟೇ ಇತ್ತು. ಅವ್ರು ನನ್ನ ಮುಖ ಇದ್ದೀವಾ? ಓಕೆ. ಇಲ್ಲ ಸರ್, ಅದೇನೋ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ಅಂತೇನೋ ಮಾಡಿದ್ವಿ. ಎಲ್ಲೂ ಹೇಳಿಲ್ಲ ಇದನ್ನು ಪ್ರಭಾಸ್ ಸರ್ಗೆ. ಬಾಂಡ್ ರವಿ ಲೈನೇ ಹೇಳ್ಬಿಟ್ಟೆ ನಾನು.